ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೈಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ಒಂದು ಕರೆಂಟ್ ಪ್ರಶ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ನಿಮಗೆ ಹೊಸಬರಾಗಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ಎಸ್ ಒಳ್ಳೆ ಜೋಶ್ ಒಂದಿಗೆ ಇವತ್ತಿನ ಒಂದು ಕರೆಂಟ್ ಪ್ರಶ್ನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲೇ ಪ್ರಶ್ನೆ ಅಂತ ಕೇಳಿದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಐರಾವತ್ ಒಂದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದ್ಯಾಟ್ ಈಸ್ ಮೊದಲನೇ ಆಪ್ಷನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಅಂಶ ಇಸ್ ಸೂಪರ್ ಕಂಪ್ಯೂಟರ್ ಇಸ್ ದ ರೈಟ್ ಆನ್ಸರ್ ನೋಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರನಾಗಿ ಪ್ರಶ್ನೆಯನ್ನು ಕೇಳಬಹುದು ಸೊ ಆ ಸಂದರ್ಭದಲ್ಲಿ ನೀವು ಏನಾದರೂ ಹೊಸಬರ ಹೊಸದಾಗಿ ಈ ನ್ಯೂಸ್ ಅನ್ನ ಕೇಳ್ತಾ ಇದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹಾಗಾದ್ರೆ ಈ ಐರಾವತ್ ಮೇಲೆ ನಾನು ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ ನೋಡಿ ನ್ಯೂಸ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಪುಣೆಯ ಸಿಡಾ ಕೇಂದ್ರದಲ್ಲಿರುವ ಸೂಪರ್ ಕಂಪ್ಯೂಟರ್ ಭಾರತ ಐರಾವತ್ ಎಪ್ಪತ್ತೈದು ಎಪ್ಪತ್ತೈದನೇ ರ್ಯಾಂಕ್ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದರ ಕುರಿತು ನಾವು ಇನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಪುಣೆಯ ಸಿ ಡಾಕ್ನಲ್ಲಿ ಸ್ಥಾಪಿತಗೊಂಡಿರುವ ಭಾರತದ ಸೂಪರ್ ಕಂಪ್ಯೂಟರ್ ಐರಾವತ್ ಜಗತ್ತಿನ ಟಾಪ್ ಐದುನೂರು ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಗೆ ಸೇರಿಕೊಂಡಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಇತ್ತೀಚಿಗೆ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಒಂದು ಮಾಹಿತಿ ಏನು ಗೊತ್ತಾಗಿದೆ ಅಂದರೆ ನಾವು ಜಗತ್ತಿನಲ್ಲಿರ್ತಕ್ಕಂಥ ಟಾಪ್ ಫೈವ್ ಹಂಡ್ರೆಡ್ ಸೂಪರ್ ಕಂಪ್ಯೂಟರ್ಗಳನ್ನು ತೆಗೆದುಕೊಂಡಾಗ ಸೊ ಅದರಲ್ಲಿ ಭಾರತದ ಒಂದು ಯಾವುದಂದ್ರೆ ಐರಾವತ್ ಅಂತಕ್ಕಂಥ ಒಂದು ಸೂಪರ್ ಕಂಪ್ಯೂಟರು ಈ ಟಾಪ್ ಫೈವ್ ಹಂಡ್ರೆಡ್ ಅಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ನಾ ಇತ್ತೀಚೆಗೆ ಜರ್ಮನಿಯಲ್ಲಿ ನಡೆದ ಅರವತ್ತ ಒಂದನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಕಾನ್ಫರೆನ್ಸ್ ನಲ್ಲಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಅರ್ಥ ಆಯ್ತಾ ಈ ಪಟ್ಟಿಯನ್ನು ಬಿಡುಗಡೆ 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 ಅಂದ್ರೆ ಜರ್ಮನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅರವತ್ತೊಂದನೇ ಆವೃತ್ತಿ ಅದರದು ಅಂತಾರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಕಾನ್ಫರೆನ್ಸ್ ಆ ಕಾನ್ಫರೆನ್ಸ್ ಅಲ್ಲಿ ಟಾಪ್ ಫೈವ್ ಹಂಡ್ರೆಡ್ ಸೂಪರ್ ಕಂಪ್ಯೂಟರ್ ಗಳನ್ನ ತೆಗೆದುಕೊಂಡ್ರು ಅವಾಗ ಏನ್ ಮಾಡಿದ್ರು ಲಿಸ್ಟ್ ಔಟ್ ಮಾಡಿದ್ರು ಅದರಲ್ಲಿ ಭಾರತದ ಒಂದು ಅಂದ್ರೆ ಐರಾವತ್ ಅಂತಕ್ಕಂಥದ್ದು ಸ್ಥಾನವನ್ನ ಪಡೆದುಕೊಂಡಿದೆ ಇಟ್ ಮೀನ್ಸ್ ದ್ಯಾಟ್ ಭಾರತದಲ್ಲಿ ಒಂದು ಸುಪ್ರಸಿದ್ಧ ಆಗಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವ್ದು ಅಂದ್ರೆ ಐರಾವತ್ ಅಂತ ಹೇಳಲಾಗುತ್ತೆ ಟಾಪ್ ಐದ್ನೂರು ಸೂಪರ್ ಕಂಪ್ಯೂಟರ್ ಗಳ ಪಟ್ಟಿಯಲ್ಲಿ ಐರಾವತ್ ಗೆ ಎಷ್ಟನೇ ಸ್ಥಾನ ಅಂದ್ರೆ ಎಪ್ಪತ್ತ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ಇತ್ತೀಚೆಗೆ ಒಂದು ಸೂಪರ್ ಕಂಪ್ಯೂಟಿಂಗ್ ಕಾನ್ಫರೆನ್ಸ್ ನಡೆದಿತ್ತು ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ಅದೆಲ್ಲಿ ನಡೆದಿತ್ತು ಅಂದರೆ ಜರ್ಮನಿಯಲ್ಲಿ ನಡೆದಿತ್ತು ಆ ಜರ್ಮನಿಯಲ್ಲಿ ನಡೆದಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಒಂದು ಕಾನ್ಫರೆನ್ಸ್ ಏನಿತ್ತು ಆ ಅಲ್ಲೇ ಐರಾವತಿಗೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಅಂತ ಕೇಳ್ಬೋದು ಸೊ ಅವಾಗಲೂ ಕೂಡ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗತ್ತೆ ಎಪ್ಪತ್ತೈದನೇ ಸ್ಥಾನ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಗೊತ್ತಿರಬೇಕು ಇನ್ನು ಐರಾವತ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಭಾರತದ ಒಂದು ಅತಿ ದೊಡ್ಡ ಮತ್ತು ವೇಗದ ಸೂಪರ್ ಕಂಪ್ಯೂಟರ್ ವ್ಯವಸ್ಥೆ ಅಂತ ಹೇಳ್ತೀವಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಈ ತರನಾಗಿ ನಿಮಗೆ ಫ್ಯಾಕ್ಟ್ಸ್ಗಳು ಫ್ಯಾಕ್ಟ್ಸ್ ಕೇಳಬಹುದು ಇದರ ಮೇಲೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ನೋಡಿ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಕಾರ್ಯಕ್ರಮದ ಅಡಿಯಲ್ಲಿ ಸ್ಥಾಪಿಸಿಗೊಳಿಸಲಾಗಿದೆ ಇಲ್ಲಿ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಅಂದ್ರೆ ಅಂದ್ರೆ ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಒಂದು ಪಿ ಸಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಪ್ಯಾನ್ಸನ್ ಕೇಳಿದರೆ ಎ ಐನ ವಿಸ್ತೃತ ರೂಪವೇನು ಅಂತ ಎ ಐನ ವಿಸ್ತೃತ ರೂಪ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವು ಹೇಳ್ತೀವಿ ನೋಡ್ರಿ ಅಮೆರಿಕದ ವೋಕ್ ರಿಡ್ಜ್ ನ್ಯಾಷನಲ್ ಲ್ಯಾಬೊರಟರಿಯಲ್ಲಿರುವ ಫ್ರಂಟಿಯರ್ ಸಿಸ್ಟಮ್ ಜಗತ್ತಿನ ಅತ್ಯಂತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ ಆಗಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಗ್ರೂಪ್ ಸಿ ಎಕ್ಸಾಮಿನೇಷನ್ ಒಂದು ಕೆ ಪಿ ಎಸ್ ಸಿಯಿಂದ ಯಿಂದ ನಡೆಸ್ತಕ್ಕಂಥ ಗ್ರೂಪ್ ಸಿ ಎಕ್ಸಾಮಲ್ಲಿ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಏನಿರುತ್ತೆ ಆ ಕಮ್ಯುನಿಕೇಶನ್ ಪೇಪರಲ್ಲಿ ನಿಮಗೆ ಕಂಪ್ಯೂಟರ್ ಕೂಡ ಜ್ಞಾನವನ್ನು ಚೆಕ್ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಈ ಥರ ಪ್ರಶ್ನೆಯನ್ನು ಕೇಳಬಹುದು ಯಾವ ಥರ ಜಗತ್ತಿನ ಅತ್ಯಂತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದಾಗ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಫ್ರಂಟಿಯರ್ ಸಿಸ್ಟಮ್ ಅಂತ ಹೇಳಲಾಗುತ್ತೆ ಇದರ ಸಾಮರ್ಥ್ಯ ಎಷ್ಟಂದ್ರೆ ಹನ್ನೊಂದು ನೂರ ತೊಂಬತ್ನಾಲ್ಕು ಫಿ ಫ್ಲಾಟ್ ಅಂತ ನಾವು ಹೇಳ್ತೀವಿ ಹಾಗಾದರೆ ಪಿ ಫ್ಲಾಟ್ ಅಂದರೆ ಏನಂತಕ್ಕಂಥದ್ದು ನಾನು ಹೇಳ್ತೀನಿ ಜಸ್ಟ್ ತಲೆಗೆಟ್ ಹೋಗಬೇಕೇನೆಂದ್ರೆ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಪಿ ಪಿ ಪ್ಲಾಟ್ ಅಲ್ಲಿ ಏನು ಮಾಡಲಾಗುತ್ತೆಂದರೆ ಅಳತೆಯನ್ನು ಮಾಡಲಾಗುತ್ತೆ ಈ ಯಾವ ಥರ ನಾವು ಒಂದು ದೂರವನ್ನು ಏನು ಮಾಡ್ತೀವಿ ಮೀಟ್ರದಲ್ಲಿ ಅಳತೆ ಮಾಡ್ತೀವಿ ತದನಂತರದಲ್ಲಿ ಕಿಲೋಮೀಟರ್ದಲ್ಲಿ ಅಳತೆ ಮಾಡ್ತೀವಿ ಬಹಳ ಕಡಿಮೆ ಇದ್ರೆ ಅದಕ್ಕೆ ಸೆಂಟಿಮೀಟ್ರ್ ಈ ಥರ ಏನು ಯೂಸ್ ಮಾಡ್ತೀವಲ್ಲ ಆ ಥರನಾಗಿ ಇದರ ಒಂದು ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡೋಕ್ಕೆ ಪಿ ಪ್ಲಾಟ್ ಅಂತಕ್ಕಂಥದ್ದು ಬಳಸ್ತೀವಿ ಜಪಾನ್ನ ಸೂಪರ್ ಕಂಪ್ಯೂಟರ್ ಪು ಪುಗಳು ಅಂತಕ್ಕಂಥದ್ದು ಪುಗಾಕು ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಫುಗಕ್ಕು ನಂತರದ ಸ್ಥಾನವನ್ನು ಪಡೆದುಕೊಂಡಿದೆ ಫುಗಕ್ಕು ಅಂತಕ್ಕಂಥದ್ದು ಇದನ್ನು ಕೂಡ ಒಂದು ಸೂಪರ್ ಕಂಪ್ಯೂಟರು ಇದು ಜಪಾನ್ದಾಗಿದೆ ಇದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು ಅಮೆರಿಕದ ಒಂದು ಫ್ರಾಂಟಿಯರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದರದ ಒಂದು ಫೀ ಫ್ಲಾಟ್ ಎಷ್ಟಿದೆ ಅಂದರೆ ನಾಲ್ಕು ನೂರ ನಲ್ವತ್ತೆರಡು ಪಾಯಿಂಟ್ ಜೀರೋ ನೋಡ್ರಿ ಇಷ್ಟಿದೆ ಇದರದು ಇದಕ್ಕೆ ಹನ್ನೊಂದು ನೂರ ತೊಂಬತ್ತೊಂದು ಒಂದೇದಕ್ಕೂ ಮತ್ತು ಎರಡನೇಕ್ಕಿರ್ತಕ್ಕಂಥ ಸ್ಪೀಡು ಏನಾಗಿದೆ ಎಕ್ಸ್ಟ್ರೀಮ್ಲಿ ಡಿಫ್ರೆನ್ಸ್ ಇದೆ ಭಾಳ ಡಿಫರೆನ್ಸ್ ಇದೆ ಹಾಗಾದರೆ ಇಲ್ಲಿ ಸೂಪರ್ ಕಂಪ್ಯೂಟರ್ ಅಂದರೆ ಏನು ಸೂಪರ್ ಕಂಪ್ಯೂಟರ್ ಅಂದರೆ ಸಾಮಾನ್ಯ ಉದ್ದೇಶದಿಂದ ಕಂಪ್ಯೂಟರ್ಗೆ ಹೋಲಿಸಿದರೆ ಸೂಪರ್ ಕಂಪ್ಯೂಟರ್ ಉನ್ನತ ಮಟ್ಟದ ಕಾರ್ಯಕ್ಷಮತೆಯನ್ನು ಹೊಂದಿರುವ ಕಂಪ್ಯೂಟರ್ ಆಗಿವೆ ಅರ್ಥ ಆಯ್ತಾ ಈ ಒಂದು ಏನಂದರೆ ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಹೈ ಲೆವೆಲ್ ಅಂದರೆ ವೆರಿ ಪ್ರಿಸಿಯಸ್ ನಾವು ಏನು ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲು ನಾವೊಂದು ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ ತಂಡ್ಕೋಣ ಆ ಸಂದರ್ಭದಲ್ಲಿ ಆ ಉಪಗ್ರಹವನ್ನು ಉಡಾವಣೆ ಮಾಡುವಾಗ ಅದರದ್ದು ಸ್ಪೀಡು ಅದರದ್ದು ಟೈಮು ನಾವಲ್ಲಿ ಏನು ಮಾಡ್ಬೇಕಾಗುತ್ತೆ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡು ಕೂಡ ನಾವೇನು ಮಾಡಬೇಕಾಗತ್ತೆ ಕ್ಯಾಲ್ಕುಲೇಟ್ ಅನ್ನು ಮಾಡಬೇಕಾಗತ್ತೆ ಅಂಥ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸು ಫ್ರಾಕ್ಷನ್ಸ್ ಡೆಸಿಮಲ್ ಪಾಯಿಂಟ್ಸ್ ನಾವು ಕೌಂಟ್ ಮಾಡಬೇಕಾದ್ರೆ ನಮಗೆ ಇಂಥ ಒಂದು ಹಾಯ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸೂಪರ್ ಕಂಪ್ಯೂಟರ್ಗಳು ಅವಶ್ಯಕತೆ ಇದೆ ಈ ಒಂದು ಸೂಪರ್ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಸಾಮಾನ್ಯ ಆಗಿ ನಾವು ಎದರಲ್ಲಂದ್ರೆ ಅದು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಫೋರ್ ಸೆಕೆಂಡ್ಸ್ ಅಲ್ಲಿ ಮಾಡ್ತೀವಿ ಅಳತೆಯನ್ನು ಮಾಡ್ತೀವಿ ಏನು ಹೇಳಿದೆ ನಾವು ಎಫ್ ಫ್ಲಾಪ್ಸ್ ಅಂತ ನಾನೇನು ಹೇಳಿದೆ ಎಫ್ ಲಾಪ್ಸ್ ಅಲ್ಲಿ ಏನು ಮಾಡ್ತೀವಿ ಅಳತೆಯನ್ನು ಮಾಡ್ತೀವಿ ಹಾಗಾದ್ರೆ ಎಫ್ ಫ್ಲಾಪ್ಸ್ ಅಂದ್ರೆ ಏನು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಇದು ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ಹಾಗಾದ್ರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂದ್ರೆ ಪರಮ ಏಟ್ ಥೌಸಂಡ್ ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿದೆ ಆಲ್ರೆಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದರೆ ಅರ್ಥ ಏನಂತ ಕೇಳಿದರೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂತ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಪರಮೈ ಏಟ್ ಹಂಡ್ರೆಡ್ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾವ ದಿನವನ್ನ ವಿಶ್ವ ಸುಸ್ಥಿರ ಸಾರಿಗೆ ದಿನವೆಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಇದಕ್ಕೆ ಮೊದಲನೇ ಆಪ್ಷನ್ ನವೆಂಬರ್ ಇಪ್ಪತ್ತಾರು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಪ್ರಶ್ನೆಯನ್ನ ಕೇಳಬಹುದು ಯಾವ ದಿನವೊಂದು ದಿನವನ್ನು ವಿಶ್ವ ಸುಸ್ಥಿರ ಸಾರಿಗೆ ದಿನವೆಂದು ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದಾಗ ನವೆಂಬರ್ ಇಪ್ಪತ್ತಾರು ಅಂತ ತಾವು ಹೇಳಬೇಕಾಗತ್ತೆ ನೋಡಿ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಪ್ಪತ್ತೇಳನೇ ಅಧಿವೇಶನ ನಡೆದಿತ್ತು ಅರ್ಥ ಆಯ್ತಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ನಾವು ಇಂಗ್ಲೀಷ್ ಹೇಳ್ತೀವಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ ಒಂದು ಜನರಲ್ ಅಸೆಂಬ್ಲಿಯ ಎಪ್ಪತ್ತೇಳನೇ ಅಧಿವೇಶನ ನಡೆದಿತ್ತು ಆ ಎಪ್ಪತ್ತೇಳನೇ ಅಧಿವೇಶನದಲ್ಲಿ ಒಂದು ಘೋಷಣೆಯನ್ನ ಮಾಡಲಾಗಿದೆ ಯಾವ ಘೋಷಣೆ ಮಾಡಲಾಗಿದೆ ಅಂದ್ರೆ ಇನ್ನು ಮುಂದೆ ನವೆಂಬರ್ ಇಪ್ಪತ್ತಾರನ ನಾವು ಒಂದು ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಯಾವ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ವಿಶ್ವ ಸುಸ್ಥಿರ ಸಾರಿಗೆ ದಿನವೆಂದು ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಸಾರಿಗೆ ಸು ಸುಸ್ಥಿರತೆಯ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಮತ್ತು ಸಾಮಾನ್ಯ ಜನರಿಗೆ ಶಿಕ್ಷಣ ನೀಡುವ ದಿನದ ಒಂದು ಗುರಿಯಾಗಿದೆ ಅರ್ಥಾಯ್ತಾ ವಿಶ್ವ ಸುಸ್ಥಿರ ಸಾರಿಗೆ ಅಂದ್ರೆ ಇಲ್ಲಿ ಇಲ್ಲಿ ಸುಸ್ಥಿರ ಅಂತಕ್ಕಂಥ ಪದನ ಯಾಕೆ ಯೂಸ್ ಮಾಡಿದ್ರು ಅಂದರೆ ನಾವು ಸಿಂಪಲ್ ಆಗಿ ಇಂಗ್ಲೀಷ್ನ ಹೇಳ್ತೀವಿ ಸಸ್ಟನೇಬಲ್ ಅಂತಲೇ ಹೇಳ್ತೀವಿ ಸುಸ್ಥಿರಕ್ಕೆ ಸಸ್ಟನೇಬಲ್ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಸಾರಿಗೆಯನ್ನು ಇಂಪ್ರೂಮೆಂಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ರೋಡ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ ಈ ರೋಡ್ಸ್ಗಳನ್ನು ಹೈ ಟೆಕ್ನಾಲಜಿಗಳನ್ನು ಬಳಸಬೇಕಾಗತ್ತೆ ಆ ಸಂದರ್ಭದಲ್ಲಿ ನಾವೇನಂದ್ರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತೀವಿ ದಟ್ ಒಂದು ಕಡೆ ಪರಿಸರನ ಪ್ರೊಟಕ್ಷನ್ ಮಾಡಬೇಕು ಇನ್ನೊಂದು ಕಡೆ ನಮ್ಮ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಎಕನಾಮಿಯನ್ನು ಗ್ರೋತ್ ಮಾಡಬೇಕು ಇವುಗಳ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಮಾಡಿಬಿಟ್ಟು ನಾವು ಸಾರಿಗೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಥವಾ ಗ್ರೋತ್ ಮಾಡಬೇಕು ಅದಕ್ಕೇನೋ ಅಂದ್ಕೊಳ್ತೀವಿ ವಿಶ್ವ ಸುಸ್ಥಿರ ಅಂತ ನಾವು ಹೇಳ್ತೀವಿ ಅರ್ಥ ಆಯ್ತಾ ಇನ್ನು ಮೊದಲ ಸಾರಿಗೆ ದಿನವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಇಪ್ಪತ್ತಾರಂದು ಆಚರಿಸಲಾಗುವುದು ಅಂದ್ರೆ ಇದೇ ವರ್ಷದಿಂದ ಇದನ್ನ ಪ್ರಾರಂಭಿಸಲಾಗಿದೆ ನಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ಇಟ್ ಇಸ್ ಅ ಫಸ್ಟ್ ಟೈಮ್ ಯಾವುದಂದ್ರೆ ನವೆಂಬರ್ ಇಪ್ಪತ್ತ ಆರನ್ನು ವಿಶ್ವ ಸುಸ್ಥಿರ ಸಾರಿಗೆ ದಿನ ಅಂತ ಸೆಲೆಬ್ರೇಟ್ ಅಂತ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಹದಿನಾರರಂದು ತುರ್ಕ್ಮೇನಿಸ್ತಾನದ ಒಂದು ಅಸ್ಕಬಾದ್ ನಲ್ಲಿ ವಿಶ್ವಸಂಸ್ಥೆ ಮೊದಲ ಜಾಗತಿಕ ಸುಸ್ಥಿರ ಸಾರಿಗೆ ಸಮ್ಮೇಳನದ ವಾರ್ಷಿಕೋತ್ಸವವನ್ನು ಗುರುತಿಸಲು ನವೆಂಬರ್ ಇಪ್ಪತ್ತಾರನ್ನು ಆಯ್ಕೆ ಮಾಡಲಾಗಿದೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಹಾಗಾದರೆ ನವಂಬರ್ ಇಪ್ಪತ್ತಾರನ್ನೇ ನಾವು ಯಾಕೆ ತೆಗೆದುಕೊಂಡಿದ್ದೀವಿ ಅಂದರೆ ದೇರ್ ಇಸ್ ಎ ಹಿಸ್ಟಾರಿಕಲ್ ಒನ್ ರೀಸನ್ ಹಿಸ್ಟಾರಿಕಲ್ ರೀಸನ್ ಏನಂದರೆ ನವಂಬರ್ ಇಪ್ಪತ್ತಾರು ಮತ್ತು ನವೆಂಬರ್ ಇಪ್ಪತ್ತೇಳರಂದು ಏನಾಯ್ತಂದರೆ ಒಂದು ಸಭೆಯನ್ನು ನಡೆದಿತ್ತು ಆ ಸಭೆಯಲ್ಲಿ ನಡೆದಿತ್ತು ತುರ್ಕ್ಮೇನಿಸ್ತಾನದ ಒಂದು ಅಸ್ಕಬಾದ್ನಲ್ಲಿ ನಡೆದಿತ್ತು ಎದರಿಗೋಸ್ಕರ ನಡೆದಿತ್ತು ಜಾಗತಿಕ ಸುಸ್ಥಿರ ಸಾರಿಗೆ ಸಮ್ಮೇಳನಗೋಸ್ಕರ ನಡೆದಿತ್ತು ಅದನ್ನು ಒಂದು ಸ್ಮರಣನೆಗೋಸ್ಕರ ಅದರ ಒಂದು ನೆನಪಿನಗೋಸ್ಕರ ನವೆಂಬರ್ ಇಪ್ಪತ್ತಾರರಂದು ನಾವು ಏನು ಮಾಡ್ತೀವಿ ಅಂದರೆ ಇನ್ನು ಮುಂದೆ ವಿಶ್ವ ಸುಸ್ಥಿರ ಸಾರಿಗೆ ದಿನ ಅಂತ ಸೆಲೆಬ್ರೇಟ್ ಮಾಡಬೇಕಂತ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದು ಒಂದು ಯುನೈಟೆಡ್ ನೇಷನ್ದ ಒಂದು ಅಂಗವಾಗಿದೆ ಪ್ರಧಾನ ಅಂಗವಾಗಿದೆ ಅರ್ಥ ಆಯ್ತಾ ನೋಡಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಇಂಗ್ಲೀಷ್ನ ಏನಂತ ಕರಿತೀವಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಹೇಳ್ತೀವಿ ಇದು ಒಂದು ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳಲ್ಲಿ ಒಂದಾಗಿದೆ ನೋಡಿ ನಾನು ಈಗಾಗಲೇ ನಿಮಗೆ ಯುನೈಟೆಡ್ ನೇಷನ್ ಯುನೈಟೆಡ್ ನೇಷನ್ನ ಕೇಂದ್ರ ಕಚೇರಿ ಯುನೈಟೆಡ್ ನೇಷನ್ನ ಸಂಸ್ಥೆಗಳು ಯುನೈಟೆಡ್ ನೇಷನ್ನ ಒಂದು ಅಧಿಕೃತ ಭಾಷೆಗಳು ಯುನೈಟೆಡ್ ನೇಷನ್ ಇರ್ತಕ್ಕಂಥ ಯು ಎನ್ ಜಿ ಎಸ್ ಸಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಯು ಎನ್ ಜಿ ಸಿ ಬಗ್ಗೆ ಸುಮಾರು ಬಾರಿ ಮಲ್ಟಿಪಲ್ ಟೈಮ್ಸ್ ನಿಮಗೆ ಡಿಸ್ಕಷನ್ ಅನ್ನು ಮಾಡಿದೀನಿ ಮತ್ತು ನಮ್ಮ ಒಂದು ನೋಟ್ಸ್ಗಳಲ್ಲಿ ಕೂಡ ನಾವು ಪ್ರೊವೈಡನ್ನು ಮಾಡಿದ್ವಿ ಅರ್ಥ ಆಯ್ತಾ ಮತ್ತೆ ರಿ ಮರುಕಳಿಸೋದು ಬೇಡ ನಾವೇನು ಬಂದಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಬಂದಿದೆ ಅದ್ರ ಬಗ್ಗೆ ನಾವು ಮಾತಾಡೋಣ ಇಲ್ಲಿ ಏನಂದ್ರೆ ಯುನೈಟೆಡ್ ನೇಷನ್ನ ಆಲ್ಮೋಸ್ಟ್ ಎಲ್ಲ ಸದಸ್ಯಗಳು ಸದಸ್ಯ ರಾಷ್ಟ್ರರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಂದು ಸದಸ್ಯರಾಗಿರ್ತಾರೆ ಸಿಂಪಲ್ ಆಗಿದ್ರೆ ಅರ್ಥ ಏನಂದ್ರೆ ನಮ್ಮಲ್ಲಿ ಯಾವ ಥರ ಒಂದು ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಅಂದರೆ ಇದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಯಾವ ಥರ ಇದೆ ಅಲ್ಲಿ ಯುನೈಟೆಡ್ ನೇಷನ್ದಲ್ಲಿ ಒಂಥರ ಪಾರ್ಲಿಮೆಂಟ್ ಇದ್ದಾಗಿ ಯಾವುದಂದ್ರೆ ಯುಶ್ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಲ್ಲಿ ಏನು ಅಂದರೆ ಯಾವುದೇ ಒಂದು ನಿರ್ಧಾರನ ತೆಗೆದುಕಂದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಡಿಸ್ಕಷನ್ ಮಾಡ್ತಾರೆ ಡಿಸ್ಕಷನ್ ಮಾಡಿಬಿಟ್ಟು ಅದನ್ನು ಪುಟ್ಟು ಓಟ್ ಓಟನ್ನು ಮಾಡಲಾಗುತ್ತೆ ಯಾವ ಥರ ನಮ್ಮ ಒಂದು ಪಾರ್ಲಿಮೆಂಟಲ್ಲಿ ಮಾಡ್ತೀವಿ ಅದೇ ಸಿಸ್ಟಮ್ ಇರುತ್ತೆ ಆ ಸಿಸ್ಟಮನ್ನು ವಿಶ್ವಸಂಸ್ಥೆಯಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ನಾವು ಹೇಳ್ತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಇದರ ಒಂದು ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ ನ್ಯೂಯಾರ್ಕ್ ನಲ್ಲಿ ಕಂಡು ಬರುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಎಸ್ಟ್ ನೆಕ್ಸ್ಟ್ ನೋಡೋಣ ನೋಡ್ರಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ದೇಶದ ಅತಿ ದೊಡ್ಡ ಹೈಕೋರ್ಟ್ ಭವನ ಹೈಕೋರ್ಟ್ ಭವನವನ್ನು ರಾಷ್ಟ್ರಪತಿಯವರು ಉದ್ಘಾಟಿಸಿದರು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಜಾರ್ಖಂಡ್ ಈಸ್ ದ ರೈಟ್ ಆನ್ಸರ್ ನೋಡ್ರಿ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನಿಮ್ಮ ಮುಂದೆ ಬರ್ತಕ್ಕಂಥ ಪಿ ಸಿ ಎಕ್ಸಾಮಲ್ಲಿ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು ನೋಡಿ ಹಾಗಾದ್ರೆ ನಾನು ಇವತ್ತೈದರ ಮೇಲೆ ಪ್ರಶ್ನೆ ಯಾಕೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ದೇಶದ ಅತಿ ದೊಡ್ಡ ಹೈಕೋರ್ಟ್ ಜಾರ್ಖಂಡ್ನಲ್ಲಿ ಉದ್ಘಾಟನೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ನಾನು ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಇದ್ರ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವೇನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಐದುನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ನೂರ ಅರವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಜಾರ್ಖಂಡ್ನ ಒಂದು ನೂತನ ಹೈಕೋರ್ಟ್ ಭವನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದರು ಅರ್ಥ ಆಯ್ತಾ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೂತನ ಹೈಕೋರ್ಟ್ ಭವನವನ್ನು ಉದ್ಘಾಟನೆ ಮಾಡಲಾಯಿತು ಅಂದರೆ ಜಾರ್ಖಂಡದಲ್ಲಿ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ಮಾಡಿದ್ರೆ ಯಾರು ಭಾರತದ ಒಂದು ಫಸ್ಟ್ ಸಿಟಿಜನ್ ಅಂತ ಹೇಳ್ಕೊಳ್ಳುವ ರಾಷ್ಟ್ರಪತಿಯವರು ಭಾರತ ಪ್ರಸ್ತುತ ರಾಷ್ಟ್ರಪತಿಯವರು ಯಾರಿದ್ದಾರೆ ದ್ರೌಪದಿ ಮುರ್ಮು ಅವರು ಇದ್ದಾರೆ ಇದು ದೇಶದ ಅತಿ ದೊಡ್ಡ ಹೈಕೋರ್ಟ್ ಆಗಿದೆ ಅರ್ಥ ಆಯ್ತಾ ಉದ್ಘಾಟನೆ ಮಾಡಿದ್ದಾರೆ ನೋಡ್ರಿ ಈ ಒಂದು ಹೈಕೋರ್ಟ್ ದೇಶದಲ್ಲೇ ಅತಿ ದೊಡ್ಡ ಹೈಕೋರ್ಟ್ ಆಗಿದೆ ಅಂದರೆ ನೀವು ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಏನಂದ್ರೆ ಸರ್ ಜಾರ್ಖಂಡ್ಗೆ ಮೊದಲೇ ಹೈಕೋರ್ಟ್ ಇರಲಿಲ್ಲ ಏನಂತ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು ನೋಡಿ ಜಾರ್ಖಂಡ್ಗೆ ತನ್ನದೇ ಆಗಿರ್ತಕ್ಕಂಥ ಮೊದಲ ಹೈಕೋರ್ಟ್ ಇತ್ತು ಬಸ್ಟ್ ಈಗ ಏನು ಮಾಡಿದಂದ್ರೆ ನೂತನ ಹೈಕೋರ್ಟ್ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅತ್ಯಂತ ಬೇರೆ ಪ್ಲೇಸಲ್ಲಿ ಆ ಒಂದು ಹೈಕೋರ್ಟ್ ಒಂದು ಕಟ್ಟಡ ಏನಿದೆ ಅದು ಜಗತ್ ಸಾರಿ ಭಾರತದಲ್ಲಿ ಅತಿ ದೊಡ್ಡದಾಗಿದೆ ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇನ್ನು ಎರಡು ಮೂರು ದಿವಸದಲ್ಲಿ ಒಂದು ನೂತನ ಒಂದು ಪಾರ್ಲಿಮೆಂಟು ಓಪನಿಂಗ್ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ ಮೀನ್ಸ್ ಇಟ್ ಡಸಂಟ್ ಮೀನ್ ದ್ಯಾಟ್ ಪಾರ್ಲಿಮೆಂಟ್ ನಮ್ಮ ಭಾರತದಲ್ಲಿ ಒಂದು ಸ್ಟ್ರಕ್ಚರ್ ಇಲ್ಲ ಅಂತಲ್ಲ ಮೊದಲು ಒಂದು ಹಳೆ ಸ್ಟ್ರಕ್ಚರ್ ಇತ್ತು ಈಗ ಹೊಸದಾಗಿ ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಓಪನಿಂಗನ್ನು ಮಾಡ್ತಾ ಇದ್ದಾರೆ ಸಿಮಿಲರ್ಲಿ ಅದೇ ಕೇಸು ಜಾರ್ಖಂಡ್ನಲ್ಲಿ ನೋಡಿರಿ ಸಾವಿರದ ಎಂಟುನೂರ ಈ ಒಂದು ಹೈಕೋರ್ಟ್ಗಳ ಬಗ್ಗೆ ನಾವು ಏನು ಮಾಡೋಣ ಸ್ವಲ್ಪ ಇತಿಹಾಸ ನೋಡೋಣ ಹೈಕೋರ್ಟ್ದ ಇತಿಹಾಸ ಬಗ್ಗೆ ಅರ್ಥ ಆಯ್ತಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕಾನೂನು ಆಯೋಗದ ಶಿಫಾರಸಿನ ಮೇರೆಗೆ ಸಂಸತ್ತು ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ ಹದಿನೆಂಟು ನೂರ ಅರವತ್ತೊಂದನ್ನು ಅಂಗೀಕರಿಸಿತು ಅರ್ಥ ಆಯ್ತಾ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಒಂದು ಕಾನೂನು ಆಯೋಗ ಮಾಡ್ತು ಶಿಫಾರಸು ಮಾಡ್ತು ಆ ಶಿಫಾರಸು ಎಲ್ಲೆಂದರೆ ಆ ಶಿಫಾರಸಿನ ಮೇರೆಗೆ ಒಂದು ಸಂಸತ್ತೇನು ಮಾಡ್ತು ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ ಹದಿನೆಂಟುನೂರ ಅರವತ್ತೊಂದನ್ನು ಅವಾಗ ಎದ್ದಿರ್ತಕ್ಕಂಥ ಒಂದು ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಇದನ್ನು ಅಂಗೀಕಾರ ಮಾಡ್ತು ಈ ಕಾಯ್ದೆ ಮೂರು ಪ್ರೆಸಿಡೆನ್ಸಿಗಳಲ್ಲಿ ಮೂರು ಪ್ರೆಸಿಡೆನ್ಸಿಗಳಂದರೆ ಯಾವುದು ಒಂದು ಮುಂಬೈ ತದನಂತರದಲ್ಲಿ ಯಾವುದು ಮದ್ರಾಸ್ ಇನ್ನೊಂದು ಯಾವುದು ಕೋಲ್ಕತ್ತಾ ಅಂತ ಹೇಳ್ತೀವಿ ಈ ಮೂರು ಪ್ರೆಸಿಡೆನ್ಸಿಗಳಲ್ಲಿ ಈ ಮೂರು ಪ್ರಾಂತ್ಯಗಳಲ್ಲಿ ಸುಪ್ರೀಂ ಕೋರ್ಟ್ ಬದಲಿಗೆ ಉಚ್ಚ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಸಲಹೆ ನೀಡಿತು ಯಾವುದು ಸಲಹೆ ನೀಡಿತು ಕಾನೂನು ಆಯೋಗ ಆ ಕಾನೂನು ಆಯೋಗ ಸ್ಥಾಪನೆ ಮಾಡಲಾಗಿತ್ತು ಹದಿನೆಂಟುನೂರ ಐವತ್ತೆಂಟು ಈ ಒಂದು ಕಾನೂನು ಆಯೋಗದ ಶಿಫಾರಸಿನ ಮೇರೆಗೆ ಯಾವ ಕಾಯ್ದೆ ತರಲಾಯಿತು ಹದಿನೆಂಟುನೂರ ಅರವತ್ತೊಂದರ ಕಾಯ್ದೆಗೆ ಏನು ಮಾಡಲಾಯಿತು ಅಂಗೀಕಾರವನ್ನು ನೀಡಲಾಯಿತು ಹಾಗಾದರೆ ದೇಶದಲ್ಲಿ ಮೊದಲ ಬಾರಿಗೆ ಹೈಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಮೇ ನೂರ ಅರವತ್ತೆಂಟರಲ್ಲಿ ಫಸ್ಟ್ ಟೈಮ್ ನಮ್ಮ ಒಂದು ದೇಶದಲ್ಲಿ ಏನಂದರೆ ಹೈಕೋರ್ಟ್ ಅಂತಕ್ಕಂಥದ್ದು ಸ್ಥಾಪನೆ ಇತ್ತು ಅರ್ಥ ಆಯ್ತಾ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು ನೋಡಿ ಆರ್ಟಿಕಲ್ ಎರಡು ನೂರ ನಲವತ್ತೊಂದರ ಪ್ರಕಾರ ಏನು ಹೇಳುತ್ತಂದ್ರೆ ಭಾರತದ ಒಂದು ಪ್ರತಿ ರಾಜ್ಯವು ಹೈಕೋರ್ಟ್ ಅನ್ನ ಹೊಂದಿರಬೇಕಂತ ಹೇಳುತ್ತೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಎರಡು ನೂರ ನಲವತ್ತೊಂದನೇ ವಿಧಿ ಏನು ಹೇಳುತ್ತೆ ಭಾರತದ ಒಂದು ಪ್ರತಿಯೊಂದು ರಾಜ್ಯವು ಏನು ಮಾಡ್ಬೇಕಂದ್ರೆ ಒಂದು ಹೈಕೋರ್ಟ್ ಇರಬೇಕು ಹಾಗಾದ್ರೆ ತಮ್ಮ ತಲೆಯಲ್ಲಿ ಪ್ರಶ್ನೆಯನ್ನು ಕಾಣ್ತಾ ಇದೆ ಸರ್ ಹಾಗಾದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಹೈಕೋರ್ಟ್ ಇರಬೇಕು ಅಥವಾ ಎರಡು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಎರಡು ಕೇಂದ್ರಾಡಳಿತ ಪ್ರದೇಶ ಒಂದು ರಾಜ್ಯ ಈ ತರ ಕಾಂಬಿನೇಷನ್ ಆಗಿ ಸಿಂಗಲ್ ಹೈಕೋರ್ಟ್ ಇರಬಹುದೇನು ಅಂತ ತಮ್ಮ ತಲೆಯಲ್ಲಿ ಪ್ರಶ್ನೆ ಕಾಡ್ತಾ ಇದ್ರೆ ಎಸ್ ನೋಡಿ ಆ ತರನೂ ಕೂಡ ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ ಅಲವಿದೆ ಆರ್ಟಿಕಲ್ ಎರಡು ನೂರ ಮೂವತ್ತೊಂದನೇ ವಿಧಿ ಏನು ಹೇಳುತ್ತಂದ್ರೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಅಥವಾ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಮಾನ್ಯ ಹೈಕೋರ್ಟ್ ಇರಬಹುದಂದು ಎರಡು ನೂರ ಮೂವತ್ತೊಂದನೇ ವಿಧಿ ಏನು ಮಾಡುತ್ತೆ ತಿಳಿಸುತ್ತೆ ಇಟ್ ಮೀನ್ಸ್ ದಟ್ ಎರಡು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಎರಡು ಕೇಂದ್ರಾಡಳಿತ ಪ್ರದೇಶ ಒಂದು ರಾಜ್ಯ ಒಂದು ರಾಜ್ಯ ಒಂದು ಕೇಂದ್ರಾಡಳಿತ ಪ್ರದೇಶ ಈಗ ಹಿಂಗೆ ಈ ತರ ಏನಂದ್ರೆ ಕಾಂಬಿನೇಷನ್ ಆಗಿ ಸಿಂಗಲ್ ಹೈಕೋರ್ಟ್ ಕೂಡ ಇರ್ಬೋದು ಆ ವಿಧಿ ಯಾವುದಂದ್ರೆ ಎರಡು ನೂರ ಮೂವತ್ತೊಂದನೇ ವಿಧಿ ತಿಳಿಸುತ್ತೆ ಹಾಗಾದರೆ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ಅಂದರೆ ಇಪ್ಪತ್ತೈದು ಹೈಕೋರ್ಟ್ಗಳು ಭಾರತದಲ್ಲಿ ಇದಾವೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ಹೈಕೋರ್ಟ್ಸ್ ಹೊಂದಿವೆ ಅರ್ಥ ಆಯ್ತು ಅವು ಯಾವ್ಯಾವಗಳು ಅಂತಕ್ಕಂಥದ್ದು ನಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಅರ್ಥ ಆಯ್ತಾ ಈಗ ಬಾಂಬೆ ಹೈಕೋರ್ಟ್ ಇದೆ ಬಾಂಬೆ ಹೈಕೋರ್ಟ್ ಯಾವ ಒಂದು ಜುರುಡಿಕ್ಷನ್ ಏನು ಯಾವ ರಾಜ್ಯಗಳು ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶಗಳು ಈ ಬಾಂಬೆ ಹೈಕೋರ್ಟ್ ಅಡಿಯಲ್ಲಿ ಬರ್ತಾವ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳ್ತಾರೆ ಅರ್ಥ ಆಯ್ತಾ ಮಹಾರಾಷ್ಟ್ರ ಒಂದು ಎರಡನೇದು ಗೋವಾ ಇನ್ನು ದಾದ್ರಾ ಮತ್ತು ನಗರ್ ಹೈವೇಲಿ ಮತ್ತು ದಮನ್ ಮತ್ತು ದಿಯು ಇವೇನೆಂದರೆ ಮೂರು ಮಹಾರಾಷ್ಟ್ರ ಗೋವಾ ಆ್ಯಂಡ್ ದಿಸ್ ಒನ್ ಇಸ್ ದ ಕೇಂದ್ರಾಳಿತ ಪ್ರದೇಶ ಎರಡು ರಾಜ್ಯಗಳು ಒಂದು ಕೇಂದ್ರಾಳಿತ ಪ್ರದೇಶ ಯಾವ ಆಂಡ್ರದಲ್ಲಿ ಬರುತ್ತೆ ಬಾಂಬೆ ಹೈಕೋರ್ಟ್ ಅಡಿಯಲ್ಲಿ ಬರುತ್ತೆ ಇನ್ ನೆಕ್ಸ್ಟ್ ಯಾವುದಂದ್ರೆ ಕೋಲ್ಕತ್ತಾ ನಾವು ಕಲ್ಕತ್ತಾ ಹೈಕೋರ್ಟ್ ಬಗ್ಗೆ ಮಾತಾಡ್ತಾ ಬಂದಾಗ ಪಶ್ಚಿಮ ಬಂಗಾಳ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಒಂದು ಹೈಕೋರ್ಟ್ ಅಡಿಯಲ್ಲಿ ಬರ್ತಾವೆ ಇದನ್ನು ಕೂಡ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಇನ್ನು ಮದ್ರಾಸ್ ಹೈಕೋರ್ಟ್ ಅಡಿಯಲ್ಲಿ ತಮಿಳ್ನಾಡು ಮತ್ತು ಪಾಂಡಿಚೇರಿ ಇದನ್ನು ಕೂಡ ಇಂಪಾರ್ಟೆಂಟ್ ನೋಡಿ ಇನ್ನು ಗುವಾಟಿ ಒಂದು ಹೈಕೋರ್ಟ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಅರುಣಾಚಲ್ ಪ್ರದೇಶ್ ದೀಸ್ ಆಲ್ ಆರ್ ಕಮ್ಸ್ ಅಂಡರ್ ದಿ ಗುವಾಟಿ ಹೈಕೋರ್ಟ್ ಅಂತ ನಾವು ಹೇಳ್ತೀವಿ ಇದರ ಒಂದು ಗುವಾಟಿ ಹೈಕೋರ್ಟ್ ಜುಡಿಕ್ಷನ್ ಎಲ್ಲಿವರೆಗಿದೆ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಅಂಡ್ ಅರುಣಾಚಲ್ ಪ್ರದೇಶ್ ಎಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದನ್ನು ಕೂಡ ನೋಡ್ರಿ ಇನ್ನ ಕೇರಳ ಹೈಕೋರ್ಟ್ ಬಗ್ಗೆ ಮಾತಾಡ್ತಾ ಬಂದಾಗ ಕೇರಳ ಪ್ಲಸ್ ಲಕ್ಷದ್ವೀಪ ಇವೆರಡಕ್ಕ ಜುಡಿಕ್ಷನ್ ಅಲ್ಲಿ ಬರುತ್ತೆ ಪಂಜಾಬ್ ಮತ್ತು ಹರಿಯಾಣ ಪಂಜಾಬ್ ಹರಿಯಾಣ ಮತ್ತು ಚಂಡೀಗಢ ಈ ಮೂರು ಒಂದು ಪ್ರದೇಶಗಳಿಗೆ ಅಂದರೆ ಈ ಹೈಕೋರ್ಟು ಅನ್ವಯವಾಗುತ್ತೆ ಹಾಗಾದರೆ ನನ್ನ ಪ್ರಶ್ನೆ ತಮಗೆ ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗೆ ಏನು ಮಾಡಿದರೆ ಅಂದರೆ ಒಡೆದು ಬಿಟ್ಟು ಜಮ್ಮು ಕಾಶ್ಮೀರ ಮತ್ತು ಲದಾಖ್ ಅಂತ ಎರಡು ಕೇಂದ್ರಾಳಿತ ಪ್ರದೇಶಗಳನ್ನಾಗಿ ಮಾಡಿದರೆ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಮ್ಮು ಕಾಶ್ಮೀರಿಗೆ ತನ್ನದೇ ಆಗಿರ್ತಕ್ಕಂಥ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಲದಾಖ್ಗೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲ ಜಮ್ಮು ಕಾಶ್ಮೀರ್ ಮತ್ತು ಲದಾಖ್ ಇವೆರಡು ಯಾವ ಹೈಕೋರ್ಟ್ ಅಡಿಯಲ್ಲಿ ಬರ್ತಾವ ಎರಡಕ್ಕೇನಾದ್ರು ಅಥವಾ ಒಂದೇ ಇದೆಯೋ ಅಂತಕ್ಕಂಥದ್ದು ನೋಡೋಣ ಎಷ್ಟು ಜನ ಕಮೆಂಟ್ ಸೆಕ್ಷನ್ ಉತ್ತರವನ್ನು ಉತ್ತರವನ್ನ ಕೊಡ್ತಾರಂತ ಕರೆಕ್ಟಾಗಿ ಕೇಳಿಸಬೇಕು ಇತ್ತೀಚೆಗೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖನ್ನು ಎರಡು ಭಾಗಗಳಾಗಿ ಮಾಡಿದ್ದಾರೆ ನೋಡಿ ಈ ಲಡಾಖ್ ಮತ್ತು ಜಮ್ಮು ಕಾಶ್ಮೀರಿಗೂ ತಮ್ಮ ತನ್ನದೇ ಆಗಿರ್ತಕ್ಕಂಥ ಸಪ್ರೇಟ್ ಹೈಕೋರ್ಟ್ ಇದೆಯೋ ಅಥವಾ ಎರಡಕ್ಕ ಕೂಡಿ ಒಂದೇ ಇದೆಯೋ ಅದು ಯಾವುದು ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಮೆಲ್ಲರು ಉತ್ತರವನ್ನ ತಿಳಿಸಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ನೋಡಿರಿ ಇದೇ ಥರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಆ ಫಿಫ್ಟೀನ್ ಡೇಸ್ಗೆ ನಿಮಗೆ ಎಷ್ಟಾಗುತ್ತೆ ಟ್ವೆಂಟಿ ರುಪೀಸ್ ಆಗುತ್ತೆ ಒನ್ ಮಂತ್ಗೆ ಫೋರ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾನ್ ಟು ಮೇ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ ಒನ್ ಏಯ್ಟಿ ಆಗುತ್ತೆ ಇನ್ನು ಒನ್ ಇಯರ್ ಬೇಕಂದರೆ ನಿಮಗೆ ಫೋರ್ ಏಯ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜಾನ್ ಟು ಮೇ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಸಿಕ್ಸ್ ಏಯ್ಟಿ ಆಗುತ್ತೆ ಐದರ್ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಬಿ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅಥವಾ ಟೆಲಿಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಕಳಿಸ್ತಾರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಕಾಮೆಂಟಲ್ಲಿ ಕಳಿಸ್ತೀವಿ ಅರ್ಥ ಆಯ್ತಾ ಇನ್ನು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನೀವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸು ಸಿ ಎಚ್ ಎಸ್ ಅಲ್ಲಿ ಹೆಲ್ಪ್ ಆಗುತ್ತೇನೋ ಹೆಲ್ಪ್ ಆಗುತ್ತೆ ಎಮ್ ಟಿ ಎಸ್ಗೆ ಹೆಲ್ಪ್ ಆಗುತ್ತೇನು ಎಮ್ ಟಿ ಎಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಗಳಿಗೆ ಹೆಲ್ಪ್ ಆಗುತ್ತೇನು ಅದಕ್ಕೂ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ತದನಂತರದಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಆಗಿರ್ಬೋದು ಕೆ ಎಸ್ ಪಿ ಎಕ್ಸಾಮಿನೇಷನ್ ಆಗಿರ್ಬೋದು ವೇರೆವರ್ ದೇರ್ ಈಸ್ ಅ ಕರೆಂಟ್ ಅಫೇರ್ಸ್ ಅಲ್ಲಿ ನಮ್ಮ ಒಂದು ಮಾಡ್ತಕ್ಕಂಥ ಕ್ಲಾಸು ನಿಮಗೆ ಹೆಲ್ಪ್ ಆಗುತ್ತೆ ಯಾಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಶ್ಯೂರಿಟಿ ಅಂತ ಹೇಳ್ತಾ ಅಂದರೆ ನಿಮಗೆ ಪ್ರೀವಿಯಸಲ್ಲಿ ನಾವು ಎಲ್ಲ ನಿಮಗೆ ಪ್ರೂಫ್ ಮಾಡಿ ಕೂಡ ತೋರಿಸಿದೀವಿ ಇನ್ನು ಇನ್ನೊಂದು ಏನಂದರೆ ನಾವು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಪೇಪರ್ ಕಟ್ಟಿಂಗ್ಸು ಪ್ಲಸ್ ನಿಮಗೇನಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಿರ್ತೀವಿ ಸೊ ಆಂಡ್ರದಲ್ಲಿ ಯಾವುದೇ ಎಕ್ಸಾಮ್ ಇರಲಿ ಅವೆಲ್ಲಕ್ಕೂ ಕೂಡ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವರು ಜನ ಏನು ಕೇಳ್ತಾರೆ ಅಂದರೆ ಸರ್ ಪಿ ಸಿ ಎಕ್ಸಾಮ್ ಈಗ ಜೂನ್ ಅಥವಾ ಜುಲೈಯಲ್ಲಿ ನಡೆಸ್ತಾ ಇದ್ದಾರೆ ನಾವು ಎಷ್ಟು ತಿಂಗಳಿಂದ ಓದಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ ಸುಮಾರು ಜನ ನೋಡಿ ನಿಮಗೆ ಇನ್ನು ಎಷ್ಟು ತಿಂಗಳಿಂದ ಓದಬೇಕಂದ್ರೆ ಪಿ ಸಿ ಎಕ್ಸಾಮ್ ಫಾರ್ಮ್ ನಿಮಗೆ ಯಾವಾಗಾಗಿತ್ತು ಅಲ್ಲಿಯಿಂದ ನೀವು ಕರೆಂಟ್ ಅಫೇರ್ಸ್ ಅನ್ನು ಓದಬೇಕಾಗತ್ತೆ ಅರ್ಥ ಆಯ್ತಾ ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ತ್ ಮೂರದೇ ಓದ್ತೀನಿ ಸರ್ ಅಂತ ನೀವು ಓದ್ಕೊಂಡೋದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ಫರ್ಮ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕರೆಂಟ್ ಅಫೇರ್ಸ್ ನಿಮಗೆ ಕೇಳಬಹುದು ಅರ್ಥ ಆಯ್ತಾ ಯಾವುದೇ ಈ ಥರ ರಿಸ್ಕ್ ಅನ್ನ ತೆಗೆದುಕೊಳ್ಬೇಡ್ರಿ ಯಾವಾಗ ನಿಮಗೆ ಕನ್ಫರ್ಮ್ ಆಗಿತ್ತು ಅವತ್ತಿನಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ ಅರ್ಥ ಅಲ್ಲಿಂದ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಿ ಬಿಕಾಸ್ ನೀವೇನಂದ್ರೆ ಒಂದು ಸೇಫ್ ಝೋನಲ್ಲಿ ಇರ್ತೀರಾ ಎಸ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ನೂತನ ಸಂಸತ್ ಭವನದ ನೆನಪಿಗಾಗಿ ಎಷ್ಟು ರೂಪಾಯಿ ನಾಣ್ಯವನ್ನು ಉದ್ಘಾಟಿಸಿದಿರುವಂತ ಅಂತ ಪ್ರಶ್ನೆಯನ್ನು ಯಾರು ಅಂದರೆ ಅಂದ್ರೆ ಉದ್ಘಾಟನೆ ಮಾಡಿಲ್ಲ ಇನ್ನು ಎರಡು ದಿವ್ಸದಲ್ಲಿ ಮಾಡ್ತಾ ಇದ್ರೆ ಬಟ್ ಅಫ್ಕೋರ್ಸ್ ಹಾಗೆ ಆಗುತ್ತೆ ಯಾರಂದರೆ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ ಅಥವಾ ಅನಾವರಣವನ್ನು ಮಾಡಲಿದ್ದಾರೆ ಅಂದರೆ ಎಷ್ಟು ರೂಪಾಯಿ ನೋಟ ನಾಣ್ಯ ಅಂದ್ರೆ ಅದು ಎಪ್ಪತ್ತೈದು ರೂಪಾಯಿ ಒಂದು ನಾಣ್ಯವನ್ನ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಯಾವಾಗ ಅಂದ್ರೆ ಈ ಒಂದು ಮೇ ಇಪ್ಪತ್ತೆಂಟರಂದು ಸಂಸತ್ತು ಏನೋ ಓಪನಿಂಗ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಅರ್ಥಐತ್ ಅಂದ್ರೆ ನಾಳೆನೆ ಮಾಡ್ತಾರೆ ನೂತನ ಸಂಸತ್ ಭವನ ಉದ್ಘಾಟನೆ ನೆನಪಿಗೆ ಎಪ್ಪತ್ತೈದು ವಿಶೇಷ ನಾಣ್ಯ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಅರ್ಥ ಆಯಿತಾ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೂಡ ಕೇಳಬಹುದು ಇನ್ನು ಸಂಸತ್ತು ಬ ಪ್ರೀವಿಯಸ್ ನಮ್ಮ ಹಳೆಯ ಸಂಸತ್ತು ಕಟ್ಟಡ ಬಗ್ಗೆ ಹೊಸದಾಗಿರ್ತಕ್ಕಂಥ ಸಂಸತ್ತು ಭವನ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮಗೆ ಪಿನ್ ಟು ಪಿನ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಡೋಂಟ್ ವರಿ ನಿಮಗೆ ನಾಳೆ ಅಥವಾ ನಾಡಿದ್ದು ಕ್ಲಾಸ್ ಆದಮೇಲೆ ಇಲ್ಲಿ ಅದರ ಬಗ್ಗೆ ನಾವೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಬಿಕಾಸ್ ಅವಾಗಂದರೆ ಅಧಿಕೃತವಾಗಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಾಗ ಪೇಪರಲ್ಲಿ ಕೂಡ ಬಂದಿರುತ್ತೆ ಇನ್ನು ಅದರ ಹಿನ್ನೆಲೆಯನ್ನು ಕೂಡ ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಕವರ್ ಮಾಡ್ತೀವಿ ಡೋಂಟ್ ವರಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರಂದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಜರುಗಿತು ಅರ್ಥಾಯ್ತಾ ಈಗಾಗಲೇನಂದರೆ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದರಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೇನಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಮೇ ಇಪ್ಪತ್ತೆಂಟರಂದು ನರೇಂದ್ರ ಮೋದಿಯವರು ನೂತನ ಸಂಸತ್ ಉದ್ಘಾಟಿಸಲಿದ್ದಾರೆ ಅದರ ಒಂದು ಸ್ಮರಣಾರ್ಥಕವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರದ ಒಂದು ಎನ್ ಸರ್ಕಾರ ಎಪ್ಪತ್ತೈದು ರು ನಾಣ್ಯವನ್ನು ಬಿಡುಗಡೆ ಮಾಡಲಾಗದೆ ಅಂತಕ್ಕಂಥದ್ದು ಮಾಡಲಾಗುತ್ತೆ ಆತ್ ಆಯ್ತಾ ದಿನದಂದು ಮೇ ಇಪ್ಪತ್ತೆಂಟರಂದು ಯಾಕೆ ಮಾಡಲಾಗುತ್ತೆಂದ್ರೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಜೊತೆಗೆ ನೂತನ ಸಂಸತ್ ಭವನ ಕೂಡ ಏನು ಮಾಡ್ತಾ ಇದ್ದರೆ ಓಪನಿಂಗನ್ನು ಮಾಡ್ತಾ ಇದ್ದಾರೆ ಆಂಧ್ರದಲ್ಲಿ ಅದರ ಒಂದು ಸವಿನಮಿತವಾಗಿ ಎಪ್ಪತ್ತೈದು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇಷ್ಟು ಗೊತ್ತಿರಬೇಕು ಇನ್ನು ಈ ನಾಣ್ಯದ ಒಂದು ಬದಿಗೆ ಏನಂದರೆ ಅಶೋಕ ಸ್ತಂಭ ಇರುತ್ತೆ ಇನ್ನು ಕೆಳಗಡೆ ಏನು ಬರೀತಂದರೆ ಸತ್ಯಮೇವ ಜಯಂತಿ ಅಂತ ಬರೆಯಲಾಗುತ್ತೆ ಅದರ ಎಡಭಾಗದಲ್ಲಿ ಭಾರತ ಎಂಬ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಮತ್ತು ಬಲಭಾಗದಲ್ಲಿ ಇಂಡಿಯಾ ಎಂಬ ಪದವನ್ನು ಇಂಗ್ಲೀಷ್ನಲ್ಲಿ ಆ ಒಂದು ನಾಣ್ಯದಲ್ಲಿ ಇದೆ ಇನ್ನು ನೆಕ್ಸ್ಟು ನಾಣ್ಯದ ಇನ್ನೊಂದು ಬದಿಯಲ್ಲಿ ಸಂಸತ್ತಿನ ಒಂದು ಸಂಕೀರ್ಣದ ಚಿತ್ರ ಇರಲಿದೆ ಇನ್ನು ಮೇಲುಗಡೆ ಸಂಸತ್ತಿನ ಒಂದು ಸಂಕುಲ ಎಂದು ದೇವನಾಗರಿ ಲಿಪಿಯಲ್ಲಿ ಮತ್ತು ಕೆಳಗಡೆ ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಎಂದು ಇಂಗ್ಲೀಷ್ನಲ್ಲಿ ಬರೆಯಲಾಗಿದೆ ಇದೆಲ್ಲ ಬರ್ತಿರ್ಬೇಕು ನಿಮಗೆ ಅರ್ಥ ಆಯ್ತಾ ಯಾವ್ಯಾವ ಒಂದು ಭಾಷೆಗಳ ಭಾಷೆಯಲ್ಲಿ ಬರೆದಿದ್ದಾರೆ ಭಾರತ ಮತ್ತು ಇಂಡಿಯಾ ಅಂತ ಎರಡೂ ಪದಗಳಿದಾವೆ ಯಾವ್ಯಾವ ಚಿತ್ರಗಳಿದಾವೆ ಅಂತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಿರ್ತಾರ ಆ ಸಂದರ್ಭದಲ್ಲಿ ನಿಮಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ ಇನ್ನು ನಾಣ್ಯದ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ನಲ್ವತ್ನಾಲ್ಕು ಮಿಲಿಮೀಟರ್ ಇದರದ್ದು ಒಂದು ಸುತ್ತಳತೆ ಆಗಿದೆ ಸರ್ಕಂಫರೆನ್ಸು ಇದರಲ್ಲಿ ಬೆಳ್ಳಿ ಐವತ್ತು ಪರ್ಸೆಂಟೇಜನ್ನು ಯೂಸ್ ಮಾಡಿದರೆ ನಲವತ್ತು ಪರ್ಸೆಂಟೇಜ್ ತಾಮ್ರ ಯೂಸ್ ಮಾಡಿದರೆ ಐದು ಪರ್ಸೆಂಟೇಜ್ ನಿಕ್ಕಲ್ ಯೂಸ್ ಮಾಡಿದರೆ ಇನ್ನು ಐದು ಪರ್ಸೆಂಟೇಜ್ ಸತ್ತು ಯೂಸ್ ಮಾಡಿದರೆ ಈ ಒಂದು ನಾಣ್ಯದ ತೂಕ ಎಷ್ಟು ಅಂದರೆ ಮೂವತ್ತೈದು ಗ್ರಾಮ್ ಅರ್ಥ ಆಯ್ತಾ ಮೂವತ್ತೈದು ಗ್ರಾಮ್ ಹೊಂದಿರತಕ್ಕಂಥ ಈ ನಾಣ್ಯ ಇಷ್ಟು ವಸ್ತುಗಳನ್ನ ಬಳಸಿದ್ದಾರೆ ಇನ್ನು ಯಾವ್ಯಾವ ಭಾಷೆಯನ್ನು ಬಳಸಿದ್ದಾರೆ ಯಾವ ಲಿಪಿ ಇದೆ ತದನಂತರದಲ್ಲಿ ಇನ್ನೊಂದು ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಯಾವ ಚಿತ್ರಗಳಿವೆ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ಮಾಡೋಣ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇತ್ತೀಚೆಗೆ ಶ್ರೀಕೃಷ್ಣನ ಹರಿಹರ ಹರಿಹರ ಶರ್ಮಾ ಅವರು ಯಾವ ಬ್ಯಾಂಕಿನ ಸಿಇ ಆಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದ್ದೇನೆ ಅಂತ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶ್ರೀಕೃಷ್ಣನ್ ನೇಮಕ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆ ಕೇಳಲಾಗಿದೆ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ದೇಶದ ಖಾಸಗಿ ರಂಗದ ಒಂದು ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಕರ್ನಾಟಕ ಬ್ಯಾಂಕ್ ಶ್ರೀಕೃಷ್ಣನ್ ಹರಿಹರ್ ಶರ್ಮಾ ಅವರನ್ನು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮುಂದಿನ ಮೂರು ವರ್ಷಗಳ ಅವಧಿಗೆ ಅವರಿಗೆ ನೇಮಕ ಮಾಡಲಾಗಿದೆ ದಿಸ್ ಇಸ್ ಅನ್ಯೂಸ್ ಇನ್ ಕಾಂಟೆಕ್ಸ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಶ್ರೀಕೃಷ್ಣ ಹರಿಹರ ಶರ್ಮ ಅವರನ್ನು ನೇಮಕ ಮಾಡಲಾಗಿದೆ ಯಾವ ಬ್ಯಾಂಕ್ ಎಂದು ಕರ್ನಾಟಕ ಬ್ಯಾಂಕ್ ಇಷ್ಟು ಗೊತ್ತಿರಬೇಕು ಇನ್ನು ಕರ್ನಾಟಕ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತೀಯ ಖಾಸಗಿ ವಲಯದ ಒಂದು ಬ್ಯಾಂಕ್ ಆಗಿದೆ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಬ್ಯಾಂಕ್ ಇಟ್ ಇಸ್ ದ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಹೇಳ್ತೀವಿ ಇದು ಸ್ಥಾಪನೆ ಆಗುದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಬೆಂಗಳೂರು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಎಷ್ಟು ನೋಡಿ ನೆಕ್ಸ್ಟ್ ಪ್ರಶ್ನೆ ಉಡಾನ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳು ಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ನಿಮಗೆ ಈಗಾಗಲೇ ನಾನು ಕ್ಲಾಸ್ ಕ್ಲಾಸಲ್ಲಿ ಉಡಾನ್ ಒನ್ ಅಂದ್ರೆ ಏನು ಉಡಾನ್ ಟು ಉಡಾನ್ ತ್ರೀ ಉಡಾನ್ ಫೋರ್ ಉಡಾನ್ ಫೈವ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಮತ್ತು ನೋಟ್ಸಲ್ಲಿ ಕೂಡ ಪ್ರೊವೈಡ್ ಮಾಡಿದೀವಿ ಜಸ್ಟ್ ಏನಂದ್ರೆ ನಾನು ನ್ಯೂಸಲ್ಲಿ ಇರ್ತಕ್ಕಂಥದ್ದು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಏನು ಕೊಟ್ಟಿದ್ದಾರೆ ನೋಡಿ ನಾಗರಿಕ ವಿಮಾನಯಾನ ಸಚಿವಾಲಯವು ಉಡಾನ್ ಫೈವ್ ಪಾಯಿಂಟ್ ಒನ್ ಉಡೇ ದೇಶ ಆಮ್ ನಾಗರಿಕ್ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಉಡೇ ದೇಶಕ ಆಮ್ ನಾಗರಿಕ್ ಅಂತಕ್ಕಂಥದ್ದು ಉಡಾನ್ ಒಂದು ವಿಸ್ತೃತ ರೂಪ ಉಡಾನ್ ಎಷ್ಟನೇ ಒಂದು ಎಡಿಷನ್ ಅಂದರೆ ಅಂದರೆ ಫೈವ್ ಪಾಯಿಂಟ್ ಒನ್ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಫೇಸು ಉಡಾನ್ ಫೈವ್ ಪಾಯಿಂಟ್ ಒನ್ ಹೆಲಿಕಾಪ್ಟರ್ಗಳ ಮೂಲಕ ಕೊನೆಯ ಮೈಲು ಸಂಪರ್ಕವನ್ನು ಕೇಂದ್ರೀಕರಿಸುತ್ತೆ ಅಂದರೆ ಎಲ್ಲಿಗೆ ನಮಗೆ ರೀಚ್ ಆಗೋಕ್ಕಾಗಲ್ಲ ಲಾಸ್ಟ್ ಮೈಲು ಅಲ್ಲಿಗೆ ಒಂದು ರೀಚ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ಗಳ ಮೂಲಕ ಈ ಒಂದು ಉಡಾನ್ ಫೈವ್ ಪಾಯಿಂಟ್ ಒನ್ನದ ಒಂದು ಗುರಿ ಹೊಂದಿದೆ ಇಷ್ಟು ಗೊತ್ತಿರಬೇಕು ಇನ್ನು ಉಡಾನ್ ಫೈವ್ ಪಾಯಿಂಟ್ ಒನ್ ಗಮನಾರ್ಹ ಬೆಳವಣಿಗೆಯನ್ನು ಗುರುತಿಸುತ್ತದೆ ಏಕೆಂದರೆ ಇದು ರೀಜನಲ್ ಕನೆಕ್ಟಿವಿಟಿ ಸರ್ವಿಸಸ್ ಉಡಾನ್ ಅಡಿಯಲ್ಲಿ ನಿರ್ದಿಷ್ಟವಾಗಿ ಹೆಲಿಕಾಪ್ಟರ್ ಮಾರ್ಗಗಳಿಗಾಗಿ ವಿನ್ಯಾಸವನ್ನು ಮಾಡಲಾಗಿದೆ ಈ ಉಡಾನ್ ಫೈವ್ ಪಾಯಿಂಟ್ ಒನ್ ಅಂತಕ್ಕಂಥದ್ದು ಇನ್ನು ಸಾಂಪ್ರದಾಯಿಕ ವಿಮಾನ ನಿಲ್ದಾಣಗಳು ಕಾರ್ಯ ಸಾಧ್ಯವಲ್ಲದ ದೂರದ ಪ್ರದೇಶಗಳಿಗೆ ವಿಮಾನ ಸಂಪರ್ಕವನ್ನು ತರುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಇಟ್ ಮೀನ್ಸ್ ದ್ಯಾಟ್ ಕೆಲವು ವಿಮಾನ ನಾವು ಬಳಸ್ತಾ ಇದ್ದೀವಿ ಅಂದರೆ ಏನಂದ್ರೆ ವಿಮಾನಕ್ಕೆ ಅಲ್ಲಿ ಏನು ಬೇಕಾಗಿರುತ್ತೆ ನಿಲ್ದಾಣ ಬೇಕಾಗಿರುತ್ತೆ ದಟ್ ಆ ನಿಲ್ದಾಣಗಳನ್ನ ಕೆಲವೊಂದು ಪ್ರದೇಶಗಳಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ ಗೋರ್ಮೆಂಟ್ ಏನೋ ಒಂದು ಬರ್ಡನ್ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಹೆಲಿಕಾಪ್ಟರ್ಸ್ ಯೂಸ್ ಮಾಡಿದೆ ಅಂದರೆ ಇದು ಇನ್ನೂ ಅನ್ ಅನುಕೂಲ ಆಗುತ್ತೆ ಬಿಕಾಸ್ ಹೆಲಿಕಾಪ್ಟರ್ ಎಲ್ಲಿ ಬೇಕಾದ್ರೆ ಎಳಿಯುತ್ತೆ ಒಂದು ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಿದ್ರೆ ಸಾಕು ಸೊ ಅದರಲ್ಲಿ ಏನಂದ್ರೆ ಒಂದು ಅಡ್ವಾಂಟೇಜ್ ಅಂತ ಹೇಳಲಾಗುತ್ತೆ ಹೆಲಿಕಾಪ್ಟರ್ಗಳನ್ನು ಬಳಸೋದ್ರಿಂದ ಅಂತರ್ಗತ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ಅತ್ಯಂತ ಪ್ರವೇಶಿಸಲಾದ ಅಂದರೆ ಎಲ್ಲಿ ರೀಚ್ ಆಗೋಕ್ಕಾಗಲ್ಲ ಅಲ್ಲಿ ನಾವು ಈಸಿಯಾಗಿ ರೀಚನ್ನು ಆಗ್ಬೋದು ಆತ್ ಆಯ್ತಾ ನೋಡಿ ನೆಕ್ಸ್ಟ್ ಏನಿದೆ ಇದೆ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಸಿಟಿ ಆಫ್ ಡೆಡ್ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದ್ದ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇಟ್ ಇಸ್ ಇನ್ ದ ಈಜಿಪ್ಟ್ ಯಾವಂದ್ರೆ ಸಿಟಿ ಆಫ್ ಡೆಡ್ ಅಂತಕ್ಕಂಥದ್ದು ಸುದ್ದಿಯಲ್ಲಿ ಕಂಡ ಸೆಂಡೈ ಫ್ರೇಮ್ವರ್ಕ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಪತ್ತು ಅಪಾಯ ಯು ಎಸ್ ಯಾವ ದೇಶದೊಂದಿಗೆ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಪಪ್ವಾ ನ್ಯೂ ಗಿನಿಯಾ ಯಾವ ದೇಶದಲ್ಲಿ ತೋಳ ಮತ್ತು ನಾಯಿ ಹೈಬ್ರಿಡೇಷನ್ ಮೊದಲ ಅನುವಂಶಿಕ ಪತ್ತೆಯನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅಂದರೆ ದಟ್ ಈಸ್ ಇನ್ ದ ಭಾರತ ಭಾರತದಲ್ಲಿ ಕಂಡು ಹಿಡಿದರೆ ತೋಳ ಮತ್ತು ನಾಯಿಯನ್ನು ಹ್ಯಾಬಿಟೇಷನ್ ಮಾಡಿ ಒಂದು ಅನುವಶತೆಯನ್ನು ಪತ್ತೆ ಹಚ್ಚಿದ್ದಾರೆ ಏಷ್ಯಾದ ಉತ್ಪಾದನೆ ಒಂದು ಉತ್ಪಾದನೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮೇಲಿನ ಸಾರಿ ಇದು ಏಷ್ಯಾದ ಉತ್ಪಾದನೆ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಯಾವ ದೇಶವು ಸೆಮಿ ಕಂಡಕ್ಟರ್ ಸ್ಟ್ರಾಟಜಿಯನ್ನು ಅನುವಾನಗೊಳಿಸಿದರೆ ದಟ್ ಈಸ್ ಯು ಕೆ ಯಾವ ಸಂಸ್ಥೆಯು ವಿಶ್ವ ಅಂಕಿಅಂಶ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಬಿಡುಗಡೆ ಮಾಡಿದೆ ಅಂದರೆ ದಟ್ ಈಸ್ ಡಬ್ಲ್ಯೂ ಎಚ್ ಓ ರಾಜ್ಯ ರಸ್ತೆಗಳು ಪಾಟ್ ಹೋಲ್ಗಳಿಂದ ಮುಕ್ತಗೊಳಿಸಲು ಅಂದ್ರೆ ಪಾಟ್ ಹೋಲ್ಗಳಂದ್ರೆ ಈಗ ರಸ್ತೆಗಳು ಆ ರಸ್ತೆಗಳ ಮೇಲೆ ಒಂದು ಹೋಲ್ಸ್ ಗಳನ್ನ ಬಿದ್ದಿರ್ತಾವೆ ನೋಡ್ರಿ ಆ ಹೋಲ್ಗಳನ್ನು ಮುಕ್ತ ಆ ಹೋಲ್ಗಳಿಂದ ಮುಕ್ತಗೊಳಿಸಲು ಯಾವ ರಾಜ್ಯವು ಪ್ಯಾಚ್ ರಿಪೋರ್ಟಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಅಂದ್ರೆ ದ್ಯಾಟ್ ಇಸ್ ಉತ್ತರಾಖಂಡ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಕ್ವಶನ್ ಅಂತ ಹೇಳಬಹುದು ಗೇನ್ ಸ್ಟಾರ್ಟ್ಅಪ್ ಚಾಲೆಂಜ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿ ಆರ್ ಎಸ್ ಇಸ್ ದ ರೈಟ್ ಆನ್ಸರ್ ಸುದ್ದಿಯಲ್ಲಿ ಕಂಡು ಬಂದ ವಾಲ್ಡಿವೋಸ್ಕೋ ಬಂದರು ಯಾವ ದೇಶದಲ್ಲಿದೆ ಅಂತ ಕೇಳಿದರೆ ಸೊಲಿಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ ಇಸ್ ದ ರೈಟ್ ಆನ್ಸರ್ ಅಡವತ್ತಿಗೆ ವಿಡಿಯೋನ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್